ಶಿವಣ್ಣ ಅವರ ಜೊತೆ ನಟಿಸಿದಂಥ ಅತ್ಯದ್ಭುತವಾದ ನಾಯಕ ನಟಿಯಾದಂಥವರು ಇದೀಗ ಕೊನೆಯ ಸೆಳೆದಿದ್ದಾರೆ. ಅದು ಕೂಡ ತೀವ್ರವಾದ ಅಪಘಾತವಾಗಿ ತಲೆಗೆ ತೀವ್ರವಾದ ಪೆಟ್ಟಂತ ಬಿದ್ದಂಥ ಪರಿಣಾಮವಾಗಿ ಕೊನೆಯ ಸೆಳೆದಿದ್ದಾರೆ. ಇಲ್ಲಿ ಇನ್ನೊಂದು ದುರಂತ ಏನಪ್ಪ ಅಂತಂದರೆ, ಈ ನಾಯಕಿ ನಟಿ ಕೇವಲ 23ನೇ ವಯಸ್ಸಿಗೆ ಕೊನೆಯ ಸೆಳೆದಿದ್ದರೆ ಸದ್ಯ ಅವರ ತಾಯಿ ಮತ್ತು ಡ್ರೈವರ್ ಚಿಕ್ಕಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಇವರಿಗೆ ತಲೆಗೆ ನೇರವಾಗಿ ಕಲ್ಲು ಹೊಡೆದಂಥ ಪರಿಣಾಮವಾಗಿ ಮೆದುಳಿನಲ್ಲಿ ರಕ್ತಸ್ರಾವವಾಗಿ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತದೆ. ಹಾಗಾದರೆ ಯಾರು ಈ ನಟಿ ಅಂತಂದರೆ, ಬೇರೆ ಯಾರೂ ಅಲ್ಲ, ಕೇರಳದ ಮನೀಷಾ ಉನ್ನಿಯವರು. ಕನ್ನಡದಲ್ಲಿ ಚಿರಂಜೀವಿ ಸುಧಾಕರ್ ಹಾಗೂ ಸಂಯುಕ್ತ ಹಾಗೆ ಕ್ರೈಮ್ ಸ್ಟೋರಿ ದೇವರಾಜ್ ಅವರ ಜೊತೆ ನಾಯಕ ಆದಾಗ ನಾಯಕಿಯಾಗಿ ಸುಮಾರು 5ಕ್ಕೂ ಅಧಿಕ ಕನ್ನಡ ಸಿನಿಮಾಗಳಲ್ಲಿ ಕೂಡ ಇವರು ಅಭಿನಯಿಸಿದ್ರು ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ನಟಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಪಡೆದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಸರನ್ನು ಕೂಡ ತಂದುಕೊಟ್ಟಿದ್ದರು. ಕೇವಲ ಕನ್ನಡ ಮಾತ್ರವಲ್ಲದೆ ಮಲಯಾಳಂ, ತಮಿಳು, ತೆಲುಗುನರು ಕೂಡ ಅಭಿನಯಿಸಿದ್ದರು. ಸುಮಾರು 25ಕ್ಕೂ ಅಧಿಕ ಸಿನಿಮಾಗಳಲ್ಲಿ 23ನೇ ವಯಸ್ಸಿನಲ್ಲಿ ಅಭಿನಯಿಸಿದರು. ಆದರೆ ಇಂಥ ನಾಯಕಿ ನಟಿ ಇಷ್ಟು ಚಿಕ್ಕ ವಯಸ್ಸಿಗೆ ಈಗ ಕೊನೆ ಸೆಳೆದಿದ್ದು ನಿಜಕ್ಕೂ ಕೂಡ ದುರಂತವೇ ಸರಿ ಅಂತಲೇ ಹೇಳ್ಬೋದು. ಏನೇ ಇರಲಿ, ನಾಯಕಿ ನಟಿ ಇಂದಿಗೆ ತೀರಿ ಹೋಗಿ ಬರೋಬ್ಬರಿ 29 ವರ್ಷಗಳು ಕಳೆದಿವೆ.